ನಿಮ್ಮ ಪಕ್ಷದ ವಿರುದ್ಧನೇ ಮಾತಾಡ್ತಾ ಇದ್ದಾರೆ ಯತ್ನಾಳ ಅವರಾಗಿರ್ಬೋದು ಸಿಪಿ ಯೋಗೇಶ್ವರ ಆಡಿಯೋ ಆಗಿರ್ಬೋದು ಇದು ಪಕ್ಷಕ್ಕೊಂದು ಕಡೆ ಇದರ ಬಗ್ಗೆ ರಾಜ್ಯ ನಾಯಕರು ಕೇಂದ್ರ ನಾಯಕರು ಎಲ್ಲರೂ ಕೂಡ ಗಮನಿಸ್ತಾ ಇದ್ದಾರೆ ಸೂಕ್ತ ಸಂದರ್ಭದಲ್ಲಿ ಸೂಕ್ತ ನಿರ್ಧಾರ ಕೈಗೊಳ್ಳುತ್ತಾರೆ ನೋಟಿಸ್ ಕೂಡ ಕೊಟ್ಟಿಲ್ಲ ಯಾಕೆ ಅಷ್ಟು ಭಯ ಯತ್ನಾಳ ಅವರು ಅಂತಂದ್ರೆ ಎಲ್ಲ ಹೇಳಿದ್ರೆ ನಾನು ಕೇಳ್ತೀನಿ ಕೇಂದ್ರ ನಾಯಕರು ಯಾಕೆ ಕೊಟ್ಟಿಲ್ಲ ಸರ್ ಇದೆ ಮೊದಲಲ್ಲ ಸರ್ ಮೊದಲಿನಲ್ಲಿ ಮಾತಾಡ್ತಿದ್ರು ಯಾರು ಕೂಡ ಯಾಕೆ ನೀವೇ ಯಾಕೆ ಚರ್ಚಿಸ್ತೀರೋ ನಿಮ್ಮ ಜೊತೆನೇ ಮಾತಾಡ್ತೀರಾ ಇಲ್ಲ ಇಲ್ಲ ಸರ್ ಮಾಡಿದ್ರು ಸರ್ ಯಾರು ಯಾರು ಪಕ್ಷ ಬಿಡೋ ಪ್ರಶ್ನೆನೇ ಇಲ್ಲ ಯಾರೋ ಒಬ್ಬರು ಬಿಟ್ಟು ಪಕ್ಷ ಕಾರ್ಯಕರ್ತರ ಶಕ್ತಿ ಮೇಲೆ ಅದು ಪಕ್ಷ ಈ ಮಟ್ಟಕ್ಕೆ ಬೆಳೆದಿರ್ತಕ್ಕಂಥದ್ದು ಯಾರೋ ಒಬ್ಬರು ಬಿಟ್ಟ ತಕ್ಷಣ ಪಕ್ಷಕ್ಕೆ ಏನಾದ್ರಿಂದ ಹಾನಿ ಆಗಲ್ಲ ಪಕ್ಷ ಸಂಘಟನೆ ಇದೆ ಕಾರ್ಯಕರ್ತರ ಪಡೆ ಇದೆ ಅದರ ಆಧಾರದ ಮೇಲೆ ಮುಂದಿನ ಚುನಾವಣೆ ಗೆದ್ದು ವಾಪಸ್ ಅಧಿಕಾರಕ್ಕೆ ಬರುತ್ತೆ ಸರ್ ಸ್ಪರ್ಧೆ ಮಾಡೋ ಪಕ್ಕಲ್ಲ ಸರ್ ಏನಣ್ಣ ನೀವು ವಿಧಾನಸಭೆ ನಮ್ಮ ಪಕ್ಷ ಆಶೀರ್ವಾದ ಮಾಡಿದ್ರೆ ನಿಶ್ಚಿತವಾಗಿ ಸ್ಪರ್ಧೆ ಮಾಡ್ತೇನೆ